ಏನ್ ಚಂದ್ರಣ್ಣ, ಹೊಸ ಗಾಡಿನ ರಿಪೇರಿಗೆ ತಂದ್ಬಿಟ್ಟಲ್ಲ. ಏನ್ ಮಾಡ್ಲಪ್ಪ, ನನ್ನ ಹಣೆ ಬರ. ಪ್ರತಿ ತಿಂಗಳು ನಾ ಸಂಪಾದನೆ ಮಾಡೋದ್ರಲ್ಲಿ ಅರ್ಧ ನೀನು ಕೊಡ್ಬೇಕಲ್ಲ. ನೀನ್ ಸರಿ ಗಾಡಿ ಓಡಿಸಿದ್ರಲ್ವಾ, ದಿನ ಬೆಳಗಾದ್ರೆ ರೋಡಲ್ಲಿ ಸರ್ಕಸ್ ಮಾಡ್ತಾ ಇರ್ತೀಯಲ್ಲ. ನೀನ್ ನಾನ್ ಗಾಡಿ ಓಡಿಸೋದ್ರ ಬಗ್ಗೆ ಅಬ್ಜೆಕ್ಟ್ ಮಾಡ್ತಿದ್ಯಾ? ಹಾಗಲ್ಲ ಚಂದ್ರಣ್ಣ. ಏನ್ ಟ್ರಬಲ್ ಚಂದ್ರಣ್ಣ? ಮಾಮೂಲು ಸ್ಟಾರ್ಟಿಂಗ್ ಟ್ರಬಲ್. ಅಷ್ಟೇ ತಾನೆ, ಸಾಯಂಕಾಲ ರೆಡಿ ಮಾಡಿ ಇಟ್ಟಿರ್ತೀನಿ, ಬಂದ್ಬಿಡು. ಈ VTS ಬಸ್ ಕಾಯ್ದಲ್ಲಿ ನಮ್ಮ ಮೈಸೆಲ್ಲ ಮುಗ್ದೋಗುತ್ತೆ. ಇಲ್ಲೇ ನಿಲ್ಲಿಸ್ತಾರ ಅನ್ನೋದು ಏನ್ ಗ್ಯಾರಂಟಿ? ಹೆಸರು ಬಸ್ ಸ್ಟಾಪ್, ಎಲ್ಲೋ ತಗೊಂಡು ನಿಲ್ಲಿಸ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಸ್ಟ್ರೈಕು ಅಂತಾರೆ, ನಮ್ಗೆ ತೊಂದ್ರೆ. ಆಟೋ 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 ಸ್ಟಾಪ್ ಸ್ಟಾಪ್ ಆಟೋ. ಎಕ್ಸ್ಕ್ಯೂಸ್ ಮಿ, ನೀವಾ? ನೋಡಿ ಮಿಸ್, ಆಟೋ ಕರೆದಿದ್ ನಾನು. ನೋಡಿ ಮಿಸ್ಟರ್, ಆಟೋ ನಿಲ್ಸಿದ್ ನಾನು. ಆಟೋ ಕರೆದಿದ್ ನಾನು. ಆಟೋ ನಿಲ್ಸಿದ್ ನಾನು. ಆಟೋ ಕರೆದಿದ್ ನಾನು. ಆಟೋ ನಿಲ್ಸಿದ್ ನಾನೇ. ರೀ, ಯಾಕ್ರಿ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತೀರಾ? ನಿಮ್ಮಂತವ್ರ ಹತ್ರ ಯಾರೇ ಜಗಳ ಕಾಯ್ತಾರೆ, ಬೇಕಾದ್ರೆ ಅವ್ರನ್ನ ಕೇಳಿ. ಯಾರೇ ನಿಲ್ಸಿದ್ದು? ನೀವಿಬ್ರು ಎಲ್ಲೋಬ ಕೇಳಿ. ಬನಶಂಕರಿ ಸೆಕೆಂಡ್ ಸ್ಟೇಜ್. ನೀವುನಾ? ಹೌದು. ಹಾಗಾದ್ರೆ ಕೂತ್ಕೊಳ್ಳಿ, ನಿಮ್ಮಿಬ್ರು ಡ್ರಾಪ್ ಮಾಡ್ತೇನೆ. ಅಯ್ಯಯ್ಯ, ನಾನಾ? ಇವ್ರ ಜೊತೆನಾ? ಇವ್ರ ಜೊತೆ ಯಾರು ಬರ್ತಾರೆ? ದಾರಿ ಉದ್ದಕ್ಕೂ ಜಗಳ ಆಡ್ತಾರೆ. ಏನ್ ಮೇಡಮ್, ನಾನು ಏನು ತತ್ತಿರ್ಕೊಂಡಿದ್ದೀರ? ನಾನು ಒಳ್ಳೆ ಉದ್ಯೋಗದಲ್ಲಿದ್ದೀನಿ, ಕೈ ತುಂಬಾ ಕೆಲಸ, ಕೈ ತುಂಬಾ ಸಂಬಳ, ನನಗೆ ಜಗಳ ಆಡೋಕೆ ಟೈಮ್ ಇಲ್ಲ. ನಿಮಗೆ ಜಗಳ ಆಡಬೇಕು ಅನ್ನೋ ಆಸೆ ಇದ್ರೆ ಹೇಳಿ, ಲಾಲ್ಬಾಗ್ನಲ್ಲಿ ನಮ್ಮ ಜಗಳ ಕಾರ್ಯಕ್ರಮ ಇಟ್ಕೊಂಬೋಣ, ಜನಗಳು ಸೇರ್ತಾರೆ. ಆಟೋ ಆಟೋ ಆಟೋ, ಇಬ್ರು ಜಗಳ, ಮೂರನೇವ್ರು ಲಾಭ. ಎಲ್ಲ ನಿಮ್ಮಿಂದಾನೆ, ಎಲ್ಲ ನಿಮ್ಮಿಂದಾನೆ, ಎಲ್ಲ ನಿಮ್ಮಿಂದಾನೆ, ಎಲ್ಲ ನಿಮ್ಮಿಂದಾನೆ ಆಗಿದ್ದು, ಎಲ್ಲ ನಿಮ್ಮಿಂದಾನೆ. ಓ ರಾಮ, ಯಾಕೆ ನಗ್ತಿದ್ದೀರಾ? ನೋಡಿದ್ರ ಹೆಣ್ಣಿನ ಶಾಪನ. ಅವತ್ತು ಲಿಫ್ಟ್ ನಲ್ಲಿ ಏನಂದ್ರಿ, 5 ಮಹಡಿ ಹತ್ಕೊಂಡು ಹೋಗುವಂದ್ರಿ, ಅದು ಲೆಫ್ಟ್ ರೈಟ್ ನಲ್ಲಿ. ಈಗ ನೋಡಿದ್ರ ನೀವ್ ಇದೇ ವೇಷದಲ್ಲಿ ಈ ರೋಡ್ ನಲ್ಲಿ ಲೆಫ್ಟ್ ರೈಟ್ ಮಾಡ್ಕೊಂಡು ನಡ್ಕೊಂಡು ಹೋಗಿ ಆಫೀಸ್ಗೆ. ಬರ್ಲ ರೀ, ನೀವು ಈ ವೇಷದಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಕುಟ್ಟು ಕುಟ್ಟು, ನಾನಂದಿದ್ದು ಬೆರಳಚ್ಚು ಕುಟ್ಟು ಅಂದೆ. ರೀ, ನಂಗೆ ತುಂಬಾ ಕೆಲಸ ಇದೆ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಎದ್ದೋಗ್ರಿ ಇಲ್ಲಿಂದ. ದಿನ ಎಲ್ಲ ಹೀಗೆ ಕೆಲಸ ಮಾಡ್ತೀರಾ, ನಿನ್ ಮೈ ಕೈ ನೋವಾಗಲ್ವಾ ಡಾರ್ಲಿ? ಯಾಕ್ರಿ ಸುಮ್ನೆ ತೊಂದ್ರೆ ಕೊಡ್ತೀರಾ? ಮೊದ್ಲು ನಿಮ್ ಕೆಲಸ ನೀವ್ ನೋಡ್ಕೊಳ್ರಿ. ಕೆಲಸ ನೋಡೋದಕ್ಕೋಸ್ಕರ ತಾನೇ ನಾನು ಇಲ್ಲಿಗೆ ಸೂಪರ್ವೈಸರ್ ಆಗಿ ಬಂದಿರೋದು. ಆಹಾ, ಪರಮಾತ್ಮ ಪಂಕಜನಾವ, ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಆಫೀಸ್ ಹೀಗೇ ಇರ್ಲಪ್ಪ. ಶರ್ಲಿನೇ ಟೈಪಿಸ್ಟ್ ಆಗಿರ್ಲಿ, ಆದ್ರೆ ನಾನ್ ಮಾತ್ರ ಸೂಪರ್ವೈಸರ್ ಆಗಿರೋದು ಬೇಡಪ್ಪ. ಈ ಟೈಪ್ ರೈಟರ್ ಆಗಿ ಜನ್ಮ ಕೊಟ್ಬಿಡಪ್ಪ. ಬೆಳಗ್ನಿಂದ ಸಂಜೆವರೆಗೂ ಶರ್ಲಿ ತನ್ನ ಕೋಮಲವಾದ ಬೆರಳುಗಳಿಂದ ನನ್ನ ಮೈ ಮೇಲೆ ಮೃದುವಾಗಿ ಕುಡ್ತಾ ಇರ್ಲಿ, ಕುಡ್ತಾ ಇರ್ಲಿ. ಅಲ್ರಿ, ನೀವು ನಮ್ ಫಾದರ್ ತರ ಇದ್ದೀರಾ, ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ಪಟ್ಕೊಂಡ್ರೆ ರಸಿಕನಾಗತ್ತಾ? ಲೈ ತ್ರಿವಿಕ್ರಮ ಬಾಯಿಲಿ. ಅಪ್ಪ ಅಕೌಂಟ್, ನೀನ್ ಕೌಂಟ್ ಮಾಡ್ಬೇಡ, ಬಂದೇ ಇರು. ಏನಯ್ಯ ನೀನು ಯಾವಾಗ ನೋಡಿದ್ರು ರಾಂಗ್ ಎಂಟ್ರಿ ಆಗ್ತಾ ಇರ್ತೀಯ? ಲೈ ರಾಂಗ್ ಎಂಟ್ರಿ ಆಗ್ತಿರೋದ್ ನೀನು. ಅದ್ ಸರಿ, ವಿಷಯ ಎಲ್ಲಿವರೆಗ್ ಬಂತು? ಯಾವ್ದೇ ಅದು. ಅದೇನಪ್ಪ, 200 ರೂಪಾಯಿ ರಸಗುಲ್ಲ 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 ರಸಗುಲ್ಲ. ಲೋ ದಾಮು, ಸೇರಿಸ್ತಾ ಇದ್ದೀನಪ್ಪ. ಎಷ್ಟು ಎಷ್ಟಾಗಿದೆ? 55 ಆಗಿದೆ, ಇನ್ನು 100 ಸೇರಿಸ್ಬಿಟ್ರೆ ಸರಿ ಹೋಗುತ್ತೆ. ಅಷ್ಟೊತ್ತಿಗೆ ನೀನು ಮುದುಕಾಗಿರ್ತೀಯ. ನಾನು ಯಾರು? ರವಿಕ್ರಮ ಚಿರಂಜೀವಿ. ಇವತ್ತಲ್ಲ ನಾಳೆ ಆ ರಸಗುಲ್ಲನ ತಿಂದೇ ತಿಂತೀನಿ, ತಿಂದೇ ತಿಂತೀನಿ. ನೋಡ್ತಾ ಇರು, ಏನ್ ಮಾಡೋದು, ನೀನ್ ಯಾವತ್ತ ತಿಂದ್ಬಿಟ್ಟೆ? ರಸಗುಲ್ಲ 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 ಎಲ್ಲ ಅವಳಿಂದಾನೆ. ಚೆ, ಬಿಳಿ ಬಟ್ಟೆ ಎಲ್ಲ ಕೆಸರಾಗೋಯ್ತು. ಅಯ್ಯೋ, ಯಾರಪ್ಪ ಅದು? ಬಂದೆ ಬಂದೆ. ನಮಸ್ಕಾರ ಸರ್. ನಮಸ್ಕಾರ. ಯಾರು? ಸೊಗಸಾದ ಪರಿಮಳಕ್ಕೆ ವಿಮಲ್ ಊದಬತ್ತಿ, ಯೌವನದ ತಂಪಿಗೆ ವಿಮಲ್ ಊದಬತ್ತಿ, ಶ್ರೀಗಂಧದ ಕಂಪಿಗೆ ವಿಮಲ್ ಊದಬತ್ತಿ, ಎಲ್ಲೆಲ್ಲೂ ವಿಮಲ್ ವಿಮಲ್. ಸರ್, 25 ಕ್ಕೆ 1, 100 ಕ್ಕೆ 3 ರೂಪಾಯಿ, ಚೀಪ್ ಅಂಡ್ ಬೆಸ್ಟ್, ಎಲ್ಲೂ ಸಿಗಲ್ಲ, ಎಷ್ಟು ಕೊಡ್ಲಿ? ಅಪ್ಪ ವಿಮಲ್ ಬೇಡ, ನೀನು ಊದ್ಕಡ್ಡಿ, ಬಿಡು ಗಾಡಿ. ಸರ್ ಬೇಡ ಅನ್ಬೇಡಿ ಸರ್, ಸರ್ ಒಂದೇ ಒಂದು ಊದ್ಕಡ್ಡಿ ಅಂತ ಊದ್ಕಡ್ಡಿ. ಬಂದ್ಬಿಟ್ಟ. ಏನಯ್ಯ ಬೇತಾಳ ನಿನ್ ಗೋಳು? ಸರ್ ಒಂದೇ ಒಂದು ತಗೊಂಡ್ ನೋಡಿ ಸರ್. ವಿಮಲ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ನಿಮ್ ಮನೇಲಿ ಒಂದ್ ಕಡ್ಡಿ ಹಚ್ಚಿದ್ರೆ ಪಕ್ಕದ ಮನೇಲಿ ಗಮಗಮ ಅಂತ ವಾಸನೆ ಬರುತ್ತೆ. ಹಾಗಾದ್ರೆ ಪಕ್ಕದ ಮನೇಲಿ ಹಚ್ಚಯ್ಯ, ನಮ್ಮ ಮನೇಲಿ ವಾಸನೆ ಬರ್ಲಿ? ಅಲ್ಲಿ ಹೋದೆ ಸರ್, ಅವ್ರು ಬೇಡ ಅಂದ್ರು. ನೀವು ಬೇಡ ಅನ್ಬಿಡಿ ಸರ್. ಸರ್ ಈ ವಾಸನೆ ಕುಡಿದೆ ನಮ್ ಸಂಸಾರ ಎಲ್ಲ ಜೀವನ ಮಾಡ್ತಾ ಇದೆ ಸರ್. ಒಂದ್ ಪಾಕೆಟ್ ತಗೊಂಡ್ರೆ 4 ಕಾಣಿ ಸಿಗುತ್ತೆ ಸರ್. 4 ಕಾಣಿ ತಾನೆ, ತಗೋ. ಸರ್ ನಾನೇನ್ ಭಿಕ್ಷನ್ ಅನ್ಕೋಬೇಡಿ ಸರ್, ವ್ಯಾಪಾರಿ. ನನಗ್ ಧರ್ಮ ಬೇಡ ಸರ್, ಕಮಿಷನ್ ಬೇಕು. ನನ್ಗೆ ಊದ್ಕಡ್ಡಿ ಬೇಡ, ಮನಃಶಾಂತಿ ಬೇಕು. ಸರ್ ಹಾಗನ್ಬೇಡಿ ಸರ್, ನನ್ನ ಮಾತು ಕೇಳಿ ಸರ್. ಸರ್ 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 ಬೇಡ ಅನ್ಬೇಡಿ ಸರ್, ಬಹಳ ದೂರದಿಂದ ಬಂದಿದ್ದೀನಿ, ಒಂದೇ ಒಂದು ಪಾಕೆಟ್ ಊದ್ಕಡ್ಡಿ.
ಯಾಕಯ್ಯ ನನ್ನ ಪ್ರಾಣ ತೆಗಿತಾ ಇದೀಯಾ? ಸರ್ ಎರಡು ಪಾಕೆಟ್ ತಗೊಳ್ಳಿ ಸರ್, ಒಂದ್ ಕಡ್ಡಿ ಫ್ರೀ ಆಗಿ ಕೊಡ್ತೀನಿ ಸರ್. ಮಿಸ್ಟರ್ ಊತ್ಕಡ್ಡಿ, ದಿಸ್ ಇಸ್ ಟೂ ಮಚ್. ನೀನ್ ನನ್ನ ಸಾಧನೆ ಪರೀಕ್ಷೆ ಮಾಡ್ತಾ ಇದೀಯಾ? ಇನ್ನೊಂದು ಸಲ ನೀನ್ ಬಾಗಲ್ ತಟ್ಟಿದ್ರೆ ಫುಟ್ಬಾಲ್ ಆಡಿದ್ಯಾ? ಇಲ್ಲ ಸರ್. ಹಾಗಾದ್ರೆ ನನ್ನ ಮಾತು ಕೇಳು, ನೀನೇ ಬಾಲು ನಂದೇ ಕಾಲು, ಜಾರ್ಸ್ ಒದ್ದು ಬಿಡ್ತೀನಿ. ಗೆಟ್ ಔಟ್. ಅಮ್ಮ ಕಾವೇರಿ, ನಿನ್ನೆ ನಂಬ್ಕೊಂಡಿದ್ದೀನಿ. ಎಷ್ಟು ಸಲ ಹೇಳಿದ್ರು ಬಾಗಿಲು ತಟ್ತಾ ಇದೀಯ, ಮಾಡ್ತೀನಿ ತಾಳ್ ನಿನಗೆ. ಓ ನೀವಾ? ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ನಾನು ನಿಮ್ಮನ್ನ ನೋಡಲೇ ಇಲ್ಲ. ಅವಸರ ಕೋಪ, ಅವನ್ ಯಾವನೊಬ್ಬ ಊದ್ಕಡಿ ಅವನು ನನ್ನ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ಬಿಟ್ಟ. ನಾನು ಅವನು ಅಂತ ತಿಳ್ಕೊಂಡು ನಿಮ್ಮ ಮೇಲೆ ನೀರು ಹಾಕಿದ್ದೆ. ಐ ಆಮ್ ಅಗೇನ್ ಸಾರಿ. ಅರೆ ಯಾಕಲ್ಲ ನಿಂತಿದ್ದೀರಾ? ಬನ್ನಿ ಒಳಗಡೆ. ಮೊದಲೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದೀರಾ, ಬಲಗಾಲ ಇಟ್ಕೊಂಡು ಒಳಗಡೆ ಬನ್ನಿ ಬನ್ನಿ ಬನ್ನಿ. ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ. ಇದು ನಿಮ್ಮನೆ ಅಂತ ಗೊತ್ತಿರ್ಲಿಲ್ಲ. ನಾನು ನಿಮ್ಮ ಮೇಲೆ ನೀರೇರಿಸ್ತೆ ಅಂತ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲ ಇಲ್ಲ. ನಿಜವಾಗ್ಲೂ ಕೋಪ ಇಲ್ವಾ? ಮೂಗಿರೋ ಕಡೆ ನೆಗಡಿ ಇರುತ್ತೆ, ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ. ಏನಂದ್ರಿ? ಪ್ರೀತಿ. ಇನ್ನೊಂದ್ಸಲ ಹೇಳಿ. ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ. ಆಹಾ, ಪ್ರೀತಿ ಪ್ರೀತಿ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಏನ್ ಕುಡಿತೀರಾ? ಕಾಫಿ, ಟೀ, ವೋಲ್ಟಿಂಗ್, ಗ್ಲೂಕೋಸ್? ಬೇಡಿ ಬೇಡಿ, ನನಗೇನು ಬೇಡ. ಯಾಕೆ? ನಿಮ್ ಮನ್ಸಿಗೆ ಬೇಜಾರು ಮಾಡೋಕೆ ನನ್ಗೆ ಇಷ್ಟ ಇಲ್ಲ. ಚಚೆ, ನಿಮ್ಮಿಂದ ನನ್ ಖಂಡಿತ ಬೇಜಾರಿಲ್ರಿ. ಮತ್ತೆ ಆ ಊದ್ಗಡ್ಡಿ ಅವ್ನ್ ಬೇಜಾರು ಮಾಡಿದಾನೆ. ಇನ್ ನಾನು ಏನು? ಸೋಪು 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 ಮಾರೋಳ. ಏನ್ ಮಿಸ್ ಸೋಪು? ಒಂದ್ ಊದ್ಕಡ್ಡಿನ ಒಂದೇ, ಸೋಪು ಒಂದೇ ಅಂತ ಹೇಳೋಷ್ಟು ಮುಟ್ಟಾಳ ನಾನು? ಊದ್ಕಡ್ಡಿಂದ ಏನ್ ಪ್ರಯೋಜನ? ಏನ್ ಪ್ರಯೋಜನ? ಒಂದ್ ಕಡ್ಡಿ ವಾಸನೆ, ದೇವ್ರ ಪೂಜೆ. ಆದ್ರೆ ಸೋಪು, ಆಹಾ ಸೋಪು ಸೋಪು ಹೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಮನುಷ್ಯನ ದೇಹನ ಶುದ್ಧವಾಗಿಡೋದೇ ಸೋಪು, ಮನುಷ್ಯನ ಮುಖಕಾಂತಿನ ಹೆಚ್ಚೋದೇ ಸೋಪು, ಒಬ್ಬ ಇನ್ನೊಬ್ಬನಿಗೆ ಮಸ್ಕ ಹೊಡಿಬೇಕಾದ್ರೆ ಉಪಯೋಗಿಸೋದೇ ಸೋಪು ಸೋಪು ಎಲ್ಲಾ ಸೋಪು. ಮಯ ಅಂತ ಸೋಪನ್ನ ಸ್ವಾರ್ಥಿಗಳು ಮುಚ್ಚಿಡ್ತಾರೆ, ನೀವು ನಿಸ್ವಾರ್ಥಿಗಳು ಅದನ್ನ ಬ್ಯಾಗಲ್ ತುಂಬಿಸ್ಕೊಂಡು ಬಂದಿದ್ದೀರಾ. ಅಯ್ಯೋ, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಸರ್. ಥ್ಯಾಂಕ್ ಯು, ನನ್ನ ನೇಚರೇ ಹಾಗೆ. ಮಿಸ್ ಸೋಪು, ನಿಮ್ಮ ಹೆಸರು? ಅಲ್ಲ, ಸೋಪಿನ ಹೆಸರು ಡ್ರೀಮ್ ಗರ್ಲ್. ಡ್ರೀಮ್ ಗರ್ಲ್, ಡ್ರೀಮ್ ಗರ್ಲ್, ಎಷ್ಟು ಚೆನ್ನಾಗಿದೆ. ನೀವು ಅಷ್ಟೇ ನೋಡಿ, ನಂಗೆ ಯಾವ ಎಕ್ಸ್ಪ್ಲನೇಷನ್ ಬೇಡ. ಒಂದು 25 ಸೊಪ್ಪು ಕೊಟ್ಬಿಡಿ, ಕೊಟ್ಬಿಡಿ, ಕೊಡಿ. 25? ಎಷ್ಟು ಉದಾರಿ ಸರ್ ನೀವು. ಇಲ್ಲಿ ಒಂದು 100 ರೂಪಾಯಿ ಕೊಡಿ. 100 ರೂಪಾಯಿ? 100 ರೂಪಾಯಿ ಕೊಡ್ತೀನಿ, ಇಡಿ ಇಡಿ ಬಿಡಿ. 100 ರೂಪಾಯಿ ಸ್ವಲ್ಪ ಜಾಸ್ತಿ ಆಯ್ತು, ಪರವಾಗಿಲ್ಲ. ಬರ್ತೀನಿ. ಮತ್ತೆ ಯಾವಾಗ ಬರ್ತೀರಾ? ನಿಮಗೆ ಯಾವಾಗ ಸೋಪ್ ಬೇಕೋ ಅವಾಗ ಬರ್ತೀನಿ. ನನಗೆ ಆಗಾಗ ಬೇಕಾಗ್ತಾ ಇರುತ್ತೆ. ಆವಾಗ ಅವಾಗ ಬರ್ತೀನಿ. ಬರ್ಲ ಸರ್. ಸರ್ ಇನ್ನೂ ಹೋಗಿಲ್ವೇನಯ್ಯ? ನಿಜ ಹೇಳ್ತೀನಿ ಸರ್, ನಮ್ಮ ದೇಶದಲ್ಲಿ ಸೀರೆ ಕೊಡುವ ಮರ್ಯಾದೆ. ನಾನು ಸೀರೆ ಉಟ್ಕೊಂಡ್ ಬರ್ಬೇಕಾಯ್ತು ಅಲ್ವೇನ್ ಸರ್? ಪ್ರಯೋಜನ ಇಲ್ಲ, ಹಾಗೆ ಸಿಂಗಾಪುರ್ಗೂ ಹೋಗಿ ಬಂದ್ಬಿಡು. ಹೋಗ್ತೀನಿ ಸರ್. ಆಪರೇಷನ್ ಏನ್ ಸಾರ್ ನೀವು? ಡ್ರೀಮ್ ಗರ್ಲ್ ಮಿಸ್ ಸೋಪು, ನೀನು ಡ್ರೀಮ್ ಗರ್ಲೆ. ಏನ್ ಸರ್, ಮೊನ್ನೆ ಎಲ್ಲ ನೋ ಫಾದರ್ ನೋ ಮದರ್ ನೋ ಲವರ್ ಅಂತಿದ್ರಿ, ಇವತ್ತಾಗಲೇ ಒಂದ್ ಸೋಪ್ ಇಟ್ಕೊಂಡ್ ಬಂದ್ಬಿಟ್ಟಿದಿರಲ್ಲ. ಸಾಕ್ ಸುಂದರೋ ತಲಹರಟೆ ಸರ್, ನಿಮ್ಮನ್ನ ನೋಡಿ ಬಹಳ ಸಾಧು ಅಂತಿದ್ದೆ. ತಪ್ಪು, ತುಂಬಾ ಕಿಲಾಡಿ. ಯಾಕೋ ಸರ್, ಒಳ್ಳೆ ಹುಡುಗಿನೇ ಹಾರಿಸಿದ್ದೀರಾ. ಅತ್ತಿಗೆ ತುಂಬಾ ಚೆನ್ನಾಗಿದ್ದಾಳೆ, ನಿಮ್ಮಿಬ್ರು ಜೋಡಿ ಹೇಳ ಮಾಡಿಸ್ತಾಗಿದೆ. ಬೇಗ ಮದುವೆ ಮಾಡ್ಕೊಂಬಿಡಿ ಸರ್. ಸರಿಪ್ಪ. ಸರ್ ನಾನೇನು ಸಾಮಾನ್ಯ ಅಲ್ಲ ಸರ್. ಅದೇ ಸರ್, ನಮ್ಮ 5ನೇ ಮನೆ ರಾಜಾರಾಯರ ಮಗಳು, ಈಗ ತಾನೇ ಕಾನ್ವೆಂಟ್ ಹೋಗ್ತಾ ಇದ್ದಾಳೆ. ಇನ್ನ 5 ವರ್ಷ ಆಗಲಿ, ಆಮೇಲೆ ನಾನು ಅವಳನ್ನ ಹಾಗೆ ತಳ್ಕೊಂಡು ಹೋಗ್ಬಿಡ್ತೀನಿ. ಏನಂತೀರಾ? ಆಗ್ತಿ ನೋಡು, ಪ್ರಳಯ ಅಂತ ಕಣಪ್ಪ, ಮನೆ ಹಾಳ ಹೇಳ್ದಾಗ ಮಾಡಿದ್ರು ಮಾಡ್ಬಿಡ್ತಾನೆ. ಯಾವ್ದಕ್ಕೂ ರಾಜಾರಾಯರು ಹೇಳಿಟ್ಟಿರ್ಬೇಕು. ಪೋಸ್ಟ್.
ಆರೋಗ್ಯ ಹೇಗಿದೆ ನೋಡಿ? ಬಹಳ ವರ್ಷಗಳಾಯಿತು. ನಿನ್ನ ಮದುವೆ ಯಾವಾಗ? ನಿಜ, ನಾನೀಗ ಮದುವೆ ಮಾಡ್ಕೊಳ್ಳೇಬೇಕು.